ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯನ್ನು ಎಷ್ಟು ದಿವಸಕ್ಕೆ ಚೆಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಸಬ್ಸ್ಕ್ರೈಬರ್ಸು ಎಷ್ಟು ದಿವಸಕ್ಕೆ ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ರೆ ಒಳ್ಳೆಯದು ಅಂತ ತುಂಬ ಜನನೇ ಡೌಟ್ ಕೇಳಿದರು. ಸೊ ಹಾಗಾಗಿ ರೆಗ್ಯುಲರ್ ಪೀರಿಯಡ್ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ. ಈಗ ಬಂದು ಪೀರಿಯಡ್ ಮಿಸ್ ಆಗಿದೆ ನಿಮಗೆ ಅಂದರೆ ಆ ಮಿಸ್ ಆಗಿರೋ ಡೇಟ್ ಒನ್ ಮಂತ್ ಡೇಟ್ ಇಟ್ಕೊಳ್ಳಿ. ಒಂದು 10 ಡೇಸ್ ಎಕ್ಸ್ಟ್ರಾ ಬಿಟ್ಟು 40 ಡೇಸ್ಗೆ ಬಂದು ನೀವು ಯೂರಿನಲ್ಲಿ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಪೀರಿಯಡ್ ಮಿಸ್ ಆದ್ರೇ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು. ಸೊ ಹಾಗಾಗಿ ಪೀರಿಯಡ್ ಮಿಸ್ ಆಗಿ 40 ಡೇಸ್ಗೆ ಬಂದು ನೀವು ಅರ್ಲಿ ಮಾರ್ನಿಂಗ್ ಯೂರಿನಲ್ಲಿ ನೀವು ಟೆಸ್ಟ್ ಮಾಡಿದ್ರೆ ರಿಸಲ್ಟ್ ಬಂದು ಪಕ್ಕ ಗೊತ್ತಾಗುತ್ತೆ. ನೀವು ಬಂದು ಮಾರ್ನಿಂಗ್ ಯೂರಿನಲ್ಲಿ ಬಂದು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಆರಾಮಾಗಿ ಚೆಕ್ ಮಾಡ್ಬೋದು. ಒಂದು 1-3 ನಿಮಿಷ ಒಳಗಡೆ ಅದೇನು ರಿಸಲ್ಟ್ ಇದ್ದರೂ ಗೊತ್ತಾಗ್ಬಿಡುತ್ತೆ. ನಿಮಗೆ ಬಂದು 2 ಲೈನ್ ಡಾರ್ಕ್ ಆಗಿದೆ ಅಂತಂದರೆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ. 1 ಲೈನ್ ಡಾರ್ಕ್ ಆಗೂ 1 ಲೈನು ಲೈಟ್ ಆಗಿದೆ ಅಂದರೆ ನೀವು ಬಂದು ಏನು ಟೆನ್ಷನ್ ಮಾಡ್ಕೊಬೇಡಿ. ಇನ್ನೊಂದು 10 ಡೇಸ್ ಬಿಟ್ಟು ನೀವು ಚೆಕ್ ಮಾಡಿದ್ರೆ ಅದೇ ಅರ್ಲಿ ಮಾರ್ನಿಂಗು ಯೂರಿನಲ್ಲಿ ಚೆಕ್ ಮಾಡಿಬಿಟ್ರೆ ನಿಮಗೆ ಬಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ. ಕೆಲವ್ರಿಗೆ ಬಂದು ಬೇಗ ಗೊತ್ತಾಗುತ್ತೆ, ಕೆಲವ್ರಿಗೆ 50 ಡೇಸಿಗೆ ಗೊತ್ತಾಗುತ್ತೆ. ಒಂದೇ ಲೈನ್ ಬರ್ತಾ ಇದೆ ನಮಗೆ 50 ಡೇಸ್ಗೂ ನಮಗೆ ಪ್ರೆಗ್ನೆನ್ಸಿ ಲೈನ್ ಕಾಣಿಸ್ತಾ ಇಲ್ಲ ಅಂತಂದರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಬೇರೆ ಥರ ಇರ್ಬೋದು. ಥೈರಾಯ್ಡ್ ಪ್ರಾಬ್ಲಮ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೂ ಕೆಲವ್ರಿಗೆ ಪ್ರೆಗ್ನೆನ್ಸಿ ಟೆಸ್ಟು ಕನ್ಫರ್ಮ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಬಂದು ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಇದು ಬಂದು ಹೊಂದುತ್ತೆ. ನಾನು ಹೇಳೋದು ಅಂದರೆ ಡೇಟ್ ಟು ಡೇಟ್ ನೀವು ಕರೆಕ್ಟಾಗಿ ಪೀರಿಯಡ್ಸ್ ಹಾಕ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ಬಂದು 40 ಡೇಸ್ಗೆ ಪಕ್ಕ ಗೊತ್ತಾಗುತ್ತೆ. 50 ಡೇಸ್ಗೂ ಗೊತ್ತಾಗಲಿಲ್ಲ ಅಂದರೆ ಅವರಿಗೆ ಯಾವುದಾದ್ರೂ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಯಾರೂ ಬೇಜಾರು ಮಾಡ್ಕೋಬೇಡಿ. ಫಸ್ಟು ರೆಗ್ಯುಲರ್ ಪೀರಿಯಡ್ ಬರೋ ಥರ ನಿಮ್ಮ ಹೆಲ್ತನ್ನು ಫಸ್ಟು ಸೆಟ್ ಮಾಡ್ಕೊಳ್ಳಿ, ಹೆಲ್ದಿ ಫುಡ್ಡನ್ನು ತಗೊಳ್ಳಿ. ಪ್ರೆಗ್ನೆನ್ಸಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಫಸ್ಟು ಹೆಲ್ದಿ ಫುಡ್ಡನ್ನು ತೊಗೊಂಡು ಇರ್ರೆಗ್ಯುಲರ್ ಪೀರಿಯಡ್ಸ್, ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಿದ್ರೂ ಅದನ್ನೆಲ್ಲನೂ ನೀವು ಸರ್ವ್ ಮಾಡಿಕೊಂಡು ಆಮೇಲೆ ನೀವು ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡೋದು ತುಂಬಾ ಒಳ್ಳೆಯದು. ಎಂಥವ್ರಿಗೂ ಅಷ್ಟೇ, ಪ್ರೆಗ್ನೆನ್ಸಿ ಆಗಬೇಕು, ನಮಗೊಂದು ಮುದ್ದಾದ ಮಗು ಬೇಕು ಅನ್ನೋದು ಆಸೆ ಇರುತ್ತೆ. ಬಟ್ ಅದಕ್ಕೋಸ್ಕರ ಮೊದಲನೇ ಹೆಜ್ಜೆನೇ ಪೀರಿಯಡ್ ಟೆಸ್ಟ್ ಆಗಿದ ತಕ್ಷಣ ಪೀರಿಯಡ್ ಮಿಸ್ ಆಗಿದ ತಕ್ಷಣ ಯೂರಿನ್ ಟೆಸ್ಟ್ ಮಾಡೋದು ಅಲ್ವಾ. ಸೊ ಯೂರಿನ್ ಟೆಸ್ಟಲ್ಲಿ ಪಾಸಿಟಿವ್ ಬಂತು ಅಂದರೆ ಖುಷಿ, ನೆಗೆಟಿವ್ ಬಂತು ಅಂದರೆ ಏನು ಯೋಚನೆ ಮಾಡಬೇಡಿ, 10 ಡೇಸ್ ಬಿಟ್ಟು ಮಾಡಿ. ನಿಜವಾಗ್ಲೂ ಅದು ಕನ್ಫರ್ಮ್ ಆಗುತ್ತೆ. ಹಾಗೇನಾದರೂ ಕನ್ಫರ್ಮ್ ಆಗದೆ ಪೀರಿಯಡು ಆಗದೆ ನಿಮಗೆ ಆಗಾಗ ಹೊಟ್ಟೆ ನೋವು ಬರ್ತಾ ಇದೆ, ಸ್ಪಾಟಿಂಗ್ಸ್ ಡಾಟ್ಸ್ ಇದೆ ಅಂತ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ, ನೋಡೋಣ ಏನಾಗುತ್ತೆ ಅಂತ ಡಾಕ್ಟರ್ನ ಕೇಳಿ. ನಿಮಗೆ ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಯಾರು ಬೇಬಿ ಬೇಗ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಲೇಟ್ ಆಯಿತು ಅಂದರೆ ಮುಂದಕ್ಕೆ ಒಳ್ಳೆ ಆರೋಗ್ಯವಂತ ಮಗು ಹುಟ್ಟುತ್ತೆ ನಮಗೆ ಅಂತಲೇ ನಾವು ಪಾಸಿಟಿವಾಗಿ ತೊಗೋಬೇಕು. ಅವಸರ ಪಡೋದು ಆತ್ರ ಪಡೋದು ಮಗು ವಿಷಯದಲ್ಲಿ ಬೇಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಬಾಯ್.